ಬಿಎಸ್ ಯಡಿಯೂರಪ್ಪನವರ ಫ್ಯಾಮಿಲಿ ಮತ್ತು ಸೋಮಣ್ಣ ನಡುವಿನ ಮುನಿಸು ಶಮನ ಆಗಿಲ್ವಾ ಅನ್ನೋ ಪ್ರಶ್ನೆ ಈಗ ಇದ್ರಾಗ್ತಾ ಇದೆ. ಆ ಪ್ರಶ್ನೆಗೆ ಕಾರಣ ಆಗಿರೋದು ವರ್ಣಾದಲ್ಲಿ ಸೋಮಣ್ಣ ಅಧಿಕೃತ ಅಭ್ಯರ್ಥಿ ಆಗಿದ್ರೂ ಕೂಡ ಅಭ್ಯರ್ಥಿಯ ಜೊತೆ ಇಲ್ಲದೆ ವಿಜಯೇಂದ್ರ ಪ್ರಚಾರವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾಕೆ ಕೇವಲ ತೋರಿಕೆಗಷ್ಟೇ ವಿಜಯೇಂದ್ರ ಅವರ ಪ್ರಚಾರ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಇದೆ. ಈ ಹಿಂದೆ ವಿಜಯೇಂದ್ರ ವಿರುದ್ಧ ವಿ ಸೋಮಣ್ಣ ತೊಡೆ ತಟ್ಟಿದ್ರು. ವರ್ಣಾದಿಂದ ಬಿಎಸ್ ಬಿವೈ ವಿಜಯೇಂದ್ರ ಅವರೇ ಸ್ಪರ್ಧೆ ಮಾಡಬೇಕಿತ್ತು, ಆದರೆ ಕೊನೆ ಕ್ಷಣದಲ್ಲಿ ಅವರು ಶಿಕಾರಿಪುರಕ್ಕೆ ಶಿಫ್ಟ್ ಆಗಿದ್ಯಾಕೆ? ಸೋಮಣ್ಣ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ಏನಾದರೂ ನಡೆದಿದ್ಯಾ? ವರ್ಣ ಮತ್ತೆ ಚಾಮರಾಜನಗರದಲ್ಲಿ ಕಡದಲ್ಲಿದ್ದಾರೆ ಸೋಮಣ್ಣ. ಒಂದು ವೇಳೆ ಎರಡೂ ಕಡೆ ಸೋತ್ರೆ ಸೋಮಣ್ಣ ಅವರ ರಾಜಕೀಯ ಅಂತ್ಯ ಆಗುತ್ತೆ ಅನ್ನೋದು ಸ್ಪಷ್ಟ. ಹಾಗಾಗಿ ಇದು ಅಲ್ಲ ಷಡ್ಯಂತ್ರದ ಭಾಗನ, ಬಿ ಎಸ್ ಯಡಿಯೂರಪ್ಪನವರ ಫ್ಯಾಮಿಲಿ ಜೊತೆ ಇದ್ದಂಥ ಮುನಿಸು ಜೊತೆಗೆ ಈ ಷಡ್ಯಂತ್ರ, ಇದಕ್ಕೆಲ್ಲ ಏನಾದರೂ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ವರ್ಣದಲ್ಲಿ ವಿಜಯೇಂದ್ರ ಪ್ರಚಾರವನ್ನು ಮಾಡಿದ್ರು, ಆದರೆ ಅಲ್ಲಿ ವರ್ಣದ ಅಧಿಕೃತ ಬಿಜೆಪಿ ಅಭ್ಯರ್ಥಿ ಕಾಣಿಸ್ತಾ ಇರಲಿಲ್ಲ. ಅಂದರೆ ಕೇವಲ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಂತೆ ಪ್ರಚಾರದಲ್ಲಿ ಭಾಗವಹಿಸೋದು ಮಾತ್ರ ಅವರ ಅಜೆಂಡಾ ಆಗಿತ್ತ? ಸೋಮಣ್ಣ ಅವರನ್ನ ಜೊತೆಗೆ ಗೋವಿಂದರಾಜನಗರದಲ್ಲಿದ್ದಂಥ ಸೋಮಣ್ಣ ಅವರನ್ನ ವರುಣ ಮತ್ತು ಚಾಮರಾಜನಗರಕ್ಕೆ ಕೊಟ್ಟಿದ್ದೀರಿ. ಎರಡೂ ಕ್ಷೇತ್ರದಲ್ಲಿ ಗೆಲ್ಲೋದು ಅಷ್ಟು ಸುಲಭ ಅಂತಿಲ್ಲ. ಸೋಮಣ್ಣ ಅವರು ಭಾಳಷ್ಟು ಶ್ರಮ ವಹಿಸಬೇಕು. ಹಾಗಾಗಿ ಎರಡರಲ್ಲೂ ಸೋಲಿಸಿ ಅವರ ರಾಜಕೀಯ ಭವಿಷ್ಯವನ್ನು ಅಂತ್ಯ ಮಾಡೋ ಪ್ಲಾನು ಏನಾದರೂ ಇರಬಹುದಾ? ಸಾಮಾನ್ಯವಾಗಿ ಚರ್ಚೆ ಇದೆ, ಈ ಚರ್ಚೆ ಎಲ್ಲಿಗೆ ಹೋಗುತ್ತೆ, ನಿಜವಾಗಲೂ ಏನಾಗುತ್ತೆ, ಇವೆಲ್ಲ ಚುನಾವಣೆಯ ಬಳಿಕ ಉತ್ತರ ಸಿಗುತ್ತೆ. ಆದರೆ ಸದ್ಯ ವಿಜಯೇಂದ್ರ ಅವರು ಒಬ್ಬರೇ ಪ್ರಚಾರ ಮಾಡಿರೋದು ಇಲ್ಲಿ ಪ್ರಶ್ನೆಗೆ ಈಡಾಗಿರುವಂಥದ್ದು. ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಕಾಮನ್ ಆಗಿ ಒಬ್ಬರು ಅಭ್ಯರ್ಥಿ ಅನ್ನೋರು ಖಂಡಿತವಾಗಿರ್ತಾರೆ. ಮುಖ್ಯಮಂತ್ರಿ ಬಂದರೂ ಇರ್ತಾರೆ, ಪ್ರಧಾನಮಂತ್ರಿ ಬಂದರೂ ಆ ಕ್ಷೇತ್ರದ ಅಭ್ಯರ್ಥಿ ಆ ಪ್ರಚಾರದಲ್ಲಿ ಇರ್ತಾರೆ. ಅಭ್ಯರ್ಥಿ ಇಲ್ಲದೆ ಪ್ರಚಾರ ಮಾಡಿರೋದು ಅಂದರೆ ಬಿಜೆಪಿ ಪರ ಪ್ರಚಾರನ, ಸೋಮಣ್ಣ ಅವರ ಪರ ಪ್ರಚಾರ ಅಲ್ವಾ ಇದು ಸುರೇಶ್? ಪ್ರಣದ್, ನಿಜಕ್ಕೂ ಕೂಡ ನಿನ್ನೆಯಿಂದ ಹಾಗೆ ಅನ್ಕೊಂಡಿದ್ದಾರೆ ಕ್ಷೇತ್ರದ ಜನರು ಕೂಡ. ಯಾಕಂದ್ರೆ ವಿಜೇಂದ್ರ ಅವರು ವರ್ಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಇಲ್ಲಿನ ಜನರು ಬಯಸಿದ್ರು. ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸೋಮಣ್ಣ ಅವರನ್ನ ಈ ಒಂದು ಕ್ಷೇತ್ರಕ್ಕೆ ತಂದು ಹಾಕಿರ್ತಕ್ಕಂಥದ್ದು, ಸೋಮಣ್ಣ ಅವರನ್ನ ಅದಕ್ಕೆ ಕುರಿ ಮಾಡ್ಲಾಗ್ತಾ ಇದೆ ಅಂತೇಳಿ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಗಂಭೀರ ಆರೋಪವನ್ನ ಕೂಡ ಮಾಡಿದ್ರು. ನಿನ್ನೆಯಷ್ಟೇ ಮೈಸೂರು ಭಾಗಕ್ಕೆ ಬಂದಂತಹ ಬಿ ವೈ ವಿಜೇಂದ್ರ ಸೋಮಣ್ಣ ಅವರ ವಿರುದ್ಧ ಅವರ ಪರ ಪ್ರಚಾರವನ್ನ ಮಾಡಬೇಕಾಗಿತ್ತು. ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತಹ ಬಿ ವೈ ವಿಜೇಂದ್ರ ಅವರು ಕೇವಲ 30 ನಿಮಿಷಗಳಿಗೆ ಅಷ್ಟೇ ಅವರ ಪ್ರಚಾರ ಸೀಮಿತವಾಗಿತ್ತು. ವರ್ಣ ಹೊರತುಪಡಿಸಿದಂತೆ ಟಿ ನರಸೀಪುರ ಇರ್ಬೋದು, ಇನ್ನಿತರ ಕಡೆಗಳಲ್ಲಿ ಅಭ್ಯರ್ಥಿಗಳ ಜೊತೆಗೆ ಪ್ರಚಾರ ಕಾರ್ಯದಲ್ಲಿ ಏನು ಬಿ ವೈ ವಿಜೇಂದ್ರ ಇದ್ರು. ಆದ್ರೆ ಸೋಮಣ್ಣ ಅವರು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಜೊತೆಗೆ ಸೋಮಣ್ಣ ಅವರ ಜೊತೆಗೆ ಪ್ರಚಾರವನ್ನ ವಿಜಯೇಂದ್ರ ಅವರು ಮಾಡಿರಲಿಲ್ಲ. ಇದು ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಯಾಕಂದ್ರೆ ಮೊದಲಿಂದಲೂ ಕೂಡ ಯಡಿಯೂರಪ್ಪ ಮತ್ತೆ ಸೋಮಣ್ಣ ನಡುವೆ ಒಂದು ರೀತಿಯಾದಂತಹ ಮುನಿಸು ಕಾರಣ ಆಗಿತ್ತು. ಯಾಕಂದ್ರೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂದರ್ಭದಲ್ಲಿ ಏಕಾಏಕಿ ಸೋಮಣ್ಣ ಅವರನ್ನ ಚೇಂಜ್ ಮಾಡಿದ್ದು ಕೂಡ ಯಡಿಯೂರಪ್ಪ ಅವರ ಮೇಲೆ ಸೋಮಣ್ಣ ಅವರು ಮುನಿಸಿಗೆ ಕಾರಣ ಆಗಿತ್ತು. ಜೊತೆಗೆ ತಮ್ಮ ಮಗನಿಗೆ ಟಿಕೆಟ್ ಗಿಟ್ಟಿಲ್ವಲ್ಲ ಅನ್ನೋ ಒಂದು ಕಾರಣ ಕೂಡ ಯಡಿಯೂರಪ್ಪ ಅವರ ಮೇಲೆ ಮುನಿಸಿಗೆ ಒಂದು ಕಾರಣ ಆಗಿರ್ಬೋದು. ಆದ್ರೆ ಇವನು ಮುನಿಸು ಈಗೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಅಂದ್ರೆ ನಿನ್ನೆ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಅವರ ಜೊತೆಗೆ ವಿಜೇಂದ್ರ ಅವರು ಪ್ರಚಾರ ಮಾಡದೇ ಇರೋದಂತ ವಿಚಾರ ಇದೀಗ ಎಲ್ಲೆಡೆ ಚರ್ಚೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಬಿ ವೈ ವಿಜೇಂದ್ರ ಅವರು ಸೋಮಣ್ಣ ಅವರನ್ನ ಅಭ್ಯರ್ಥಿಯನ್ನ ಬಿಟ್ಟು ಪ್ರಚಾರವನ್ನ ಮಾಡಿದ್ದರು. ಇಲ್ಲಿ ಯಾರಿಗೆ ಪ್ರಚಾರ ಮಾಡಿದ್ರೆ ಪಕ್ಷದ ಪರವಾಗಿ ಪ್ರಚಾರವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಏನೆಂದು ರೂಢಿ, ನಾನು ಗುರುತಿಸದೆ ಜನರು ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿ ಆಗ್ತೀನಿ ಬಂದಾಗಿಂದ ನಾನು ಸಾಕಷ್ಟು ಮುನ್ನೆಲೆಗೆ ಬಂದೆ ಅನ್ನೋದು ಕೂಡ ಏನು ವಿಜೇಂದ್ರ ಅವರ ಮಾತಾಗಿದೆ. ಜೊತೆಗೆ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಬರ್ತಿದ್ದಾರೆ, ಆ ಒಂದು ಪ್ರಚಾರ ಕೂಡ ಇದೆ. ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಬಿ ವೈ ವಿಜೇಂದ್ರ ಅವರು ಮತ್ತೆ ನಾನು ಇನ್ನೊಂದು ದಿನ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಪ್ರಚಾರಕ್ಕೆ ಬರ್ತೇನೆ ಅನ್ನೋ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಓಕೆ ಸುರೇಶ್.